ಬಹಳಷ್ಟು ಹೆತ್ತವರಿಗೆ ಆಟಿಸಮ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ತಮ್ಮ ಮಗು ಮಾತನಾಡುವುದಿಲ್ಲ, ತಮ್ಮ ಮಗು ಸ್ಪಂದಿಸುವುದಿಲ್ಲ ಅಂತ ಹೇಳುವಂಥ ಗಲಿಬಿಲಿಗೆ ಹೆತ್ತವರು ಒಳಗಾಗ್ತಾರೆ. ಮಗು ಹೊಟ್ಟೆಯಲ್ಲಿರುವಾಗ ಅಮ್ಮನ ಮನಸ್ಸಿನಲ್ಲಾದ ತುಮುಲಗಳು, ಮಾನಸಿಕ ಒತ್ತಡಗಳು ಮಗುವಲ್ಲಿ ಆಟಿಸಮಿಗೆ ಕಾರಣ ಆಗಬಹುದು ಅಂತಲೂ ಕೆಲವು ಸಂಶೋಧನೆಗಳು ಹೇಳ್ತವೆ. ಬಹಳಷ್ಟು ಹೆತ್ತವರು ತಮ್ಮ ಮಕ್ಕಳ ಆಟಿಸಮ್ ಸಮಸ್ಯೆಯಿಂದಾಗಿ ಬಹಳಷ್ಟು ವ್ಯಾಕುಲರಾಗ್ತಾರೆ, ಬಹಳಷ್ಟು ಚಿಂತಿತರಾಗ್ತಾರೆ. ಈ ಆಟಿಸಮ್ ಮಕ್ಕಳ ಹೆತ್ತವರ ಒಂದು ಅನಿವಾರ್ಯತೆಯನ್ನು, ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಂಸ್ಥೆಗಳು ಸಾಕಷ್ಟಿವೆ. ಅಂಥ ಸಂಸ್ಥೆಗಳು ಈ ಮಕ್ಕಳ ತರಬೇತಿ ಚಿಕಿತ್ಸೆ ಹೆಸರಲ್ಲಿ ಇವರಿಂದ ಸಾವಿರಗಟ್ಟಲೆ ರೂಪಾಯಿಗಳನ್ನು ಟೀಕಿಸ್ತವೆ. ನಮಸ್ಕಾರ. ನಮ್ಮ ದೇಶದ ಜನಸಂಖ್ಯೆಯ 3% ಜನರು ಒಂದಲ್ಲ ಒಂದು ರೀತಿಯ ವೈಕಲ್ಯತೆಯಿಂದ ಬಳಲುತ್ತಿದ್ದಾರೆ. ನಾವು ಇಂತಹ ವ್ಯಕ್ತಿಗಳನ್ನು ನಾವು ದಿವ್ಯಾಂಗರು ಅಂತ ಕರೀತೇವೆ. ಮಾತಿನ ಸಮಸ್ಯೆ ಇರುವಂಥ, ಕೇಳಿಸುವಿಕೆಯ ಸಮಸ್ಯೆ ಇರುವಂಥ, ವಾಕ್ಶ್ರವಣ ಸಮಸ್ಯೆ ವ್ಯಕ್ತಿಗಳು, ದೈಹಿಕ ದೋಷವುಳ್ಳಂಥ ವ್ಯಕ್ತಿಗಳು, ದೃಷ್ಟಿದೋಷವುಳ್ಳಂಥ ಅಥವಾ ದೃಷ್ಟಿವಿಹೀನತೆ ಉಳ್ಳಂಥ ವ್ಯಕ್ತಿಗಳು, ಬೌದ್ಧಿಕ ನ್ಯೂನತೆ ಇರುವಂತಹ ವ್ಯಕ್ತಿಗಳು, ಅದೇ ರೀತಿಯಾಗಿ ಕಲಿಕಾ ನ್ಯೂನತೆ ಇರುವಂಥ ಮಕ್ಕಳು ಮತ್ತು ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ. ಇದರ ಜೊತೆಗೆ ನಾವು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಹೆಚ್ಚಾಗಿ ಕಾಣುತ್ತಿರುವಂಥ ಒಂದು ವೈಕಲ್ಯತೆ ಅಂದರೆ ಆಟಿಸಮ್. ಇದನ್ನು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಕರೆಯಲಾಗ್ತದೆ. ಕನ್ನಡದಲ್ಲಿ ನಾವು ಆಟಿಸಮ್ ಅನ್ನು ಸ್ವಲೀನತೆ ಎಂದು ಕರೀತೇವೆ. ಇತರರೊಡನೆ ಸಂವಹನ ನಡೆಸಲಾಗದ, ಭಾವನಾತ್ಮಕವಾಗಿ ಬೆರೆಯಲಾರದ, ಕ್ರಿಯಾತ್ಮಕವಾದಂತಹ ಆಲೋಚನೆ ಇರದಂತಹ ಒಂದು ಸ್ವಭಾವವುಳ್ಳಂತಹ ಮಕ್ಕಳು ತಮ್ಮೊಳಗೆ ತಾವೇ ಹುದುಗಿಕೊಂಡ ಹಾಗೆ ನಮಗೆ ಭಾಸವಾಗ್ತಾರೆ. ಇಂತಹ ವರ್ತನೆಯನ್ನು ತೋರುವಂಥ ಮಕ್ಕಳನ್ನು ನಾವು ಆಟಿಸಮ್ ಬಾಧಿತ ಮಕ್ಕಳು ಅಥವಾ ಸ್ವಲೀನತೆಯನ್ನುಳ್ಳ ಮಕ್ಕಳು ಅಂತ ನಾವು ಕರೀತೇವೆ. ನಮ್ಮ ದೇಶದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಆಟಿಸಮ್ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿ 100 ಮಕ್ಕಳಲ್ಲಿ ಒಂದು ಮಗು ಆಟಿಸಮ್ ಜೊತೆಗೆ ಜನಿಸ್ತಾ ಇದೆ. ಇದರ ಪರಿಣಾಮವಾಗಿ ಆಟಿಸಮ್ ಹೇಳುವಂಥ ಒಂದು ವಿಚಾರ ನಮ್ಮ ಜನರಿಗೆ ಬಹಳ ಹೊಸತ್ತು. ಬಹಳಷ್ಟು ಹೆತ್ತವರಿಗೆ ಆಟಿಸಮ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ತಮ್ಮ ಮಗು ಮಾತನಾಡುವುದಿಲ್ಲ, ತಮ್ಮ ಮಗು ಸ್ಪಂದಿಸುವುದಿಲ್ಲ ಅಂತ ಹೇಳುವಂಥ ಗಲಿಬಿಲಿಗೆ ಹೆತ್ತವರು ಒಳಗಾಗ್ತಾರೆ. ಹಾಗಾಗಿ ನಾವು ಆಟಿಸಮ್ನ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಾದ್ದು ಬಹಳ ಮುಖ್ಯವಾಗಿರ್ತದೆ. ಆಟಿಸಮ್ ಬಾಧಿತ ಮಕ್ಕಳು ಮುಖ್ಯವಾಗಿ 3 ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಮೊದಲನೇದಾಗಿ ಸಂವಹನ. ನಾವು ನಮ್ಮ ಸಂವಹನವನ್ನು ಅಥವಾ ನಮ್ಮ ಮಾತನ್ನು ನಾವು ಕಣ್ಣುಗಳ ಮಿಲನದ ಮೂಲಕ, ಐ-ಟು-ಐ ಕಾಂಟ್ಯಾಕ್ಟ್ ಅಂತ ನಾವು ಹೇಳ್ತೇವೆ, ಅದರ ಮೂಲಕ ನಾವು ಆರಂಭಿಸ್ತೇವೆ ಸಾಮಾನ್ಯವಾಗಿ. ಆದರೆ ಆಟಿಸಮ್ ಬಾಧಿತ ಮಕ್ಕಳಲ್ಲಿ ಐ-ಟು-ಐ ಕಾಂಟ್ಯಾಕ್ಟ್ ಇರೋದಿಲ್ಲ. ನಾವು ಅವರ ಹೆಸರನ್ನು ಕರೆದಾಗ ಅವರು ನಮ್ಮೆಡೆಗೆ ನೋಡುವುದಿಲ್ಲ. ಅಂದರೆ ಅವರಿಗೆ ಕಣ್ಣು ಕಾಣಿಸ್ತದೆ, ಆದರೆ ಅವರು ನಾವು ಕರೆದಾಗ ನಮ್ಮೆಡೆಗೆ ನೋಡುವುದಿಲ್ಲ. ನಮಗೆ ಕಣ್ಣುಗಳ ಐ-ಟು-ಐ ಕಾಂಟ್ಯಾಕ್ಟ್ ಮಾಡದೆ ನಮಗೆ ಅವರೊಡನೆ ಸಂವಹನವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಒಂದು ಸಮಸ್ಯೆ. ಎರಡನೆಯದು, ಅವರಿಗೆ ಕಿವಿ ಕೇಳಿಸ್ತಾ ಇದ್ರೂ ಕೂಡ ಅವರು ನಾವು ಕರೆದಾಗ ಯಾವುದೇ ರೀತಿ ಸ್ಪಂದನೆಯನ್ನು ನೀಡುವುದಿಲ್ಲ, ಕೇಳಿಸದಂತೆ ವರ್ತಿಸ್ತಾರೆ. ನಮಗೇನೋ ಒಂದು ರೀತಿಯ ಆ ಮಗುವಿನಲ್ಲಿ ಕಿವಿ ಕೇಳಿಸುವುದಿಲ್ಲವೋ ಹೇಳುವ ಒಂದು ಸಂಶಯ ಬರುವಂತಹ ಒಂದು ವರ್ತನೆಯನ್ನು ಈ ಆಟಿಸಮ್ ಮಕ್ಕಳು ತೋರಿಸ್ತಾರೆ. ಮೂರನೆಯದು, ಅವರಿಗೆ ಮಾತು ಬರುವುದು ಇದ್ರೂ ಕೂಡ ಅವರು ಮಾತಾಡುವುದಿಲ್ಲ. ಯಾಕೆಂದರೆ ಅವ್ರಿಗೆ ಏನು ಬೇಕು ನಾವು ಅದನ್ನು ಹೇಳಲಿಕ್ಕೆ ಅವರು ಅಸಮರ್ಥರಿರ್ತಾರೆ. ಅವರಿಗೆ ಒಂದು 2-3 ಶಬ್ದಗಳನ್ನು ಹೊರತಾಗಿ ಒಂದು ವಾಕ್ಯವನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಕೂಡ ಈ ಮಕ್ಕಳಿಗೆ ಬರೋದಿಲ್ಲ. ಅವರಿಗೆ ಉಳಿದವರ ಜೊತೆಗೆ ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವರು ಭಾವನೆಗಳನ್ನು ಹೇಳಿಕೊಳ್ಳುವುದಿಲ್ಲ, ಹಾಗಾಗಿ ಅವರು ಮಾತಾಡುವುದಿಲ್ಲ. ಅಪರಿಚಿತರೊಡನೆ ಹೇಗೆ ಅವರು ನಾವು ಸಾಮಾನ್ಯ ಜನರು ಅಪರಿಚಿತರೊಡನೆ ಹೇಗೆ ವರ್ತಿಸ್ತೇವೆ ಅದೇ ರೀತಿಯಾಗಿ ಅವರು ಜನರೊಡನೆ ಆಟಿಸಮ್ ಮಕ್ಕಳು ವರ್ತಿಸ್ತಾರೆ. ಇದು ಅವರ ಮಾತಿನ ಸಮಸ್ಯೆ. ಎರಡನೆಯದಾಗಿ ಅವರ ಸಾಮಾಜಿಕ ವ್ಯವಹಾರದ ಸಮಸ್ಯೆ. ಆಟಿಸಮ್ ಮಕ್ಕಳಿಗೆ ಸಾಮಾಜೀಕರಣ ಹೇಳುವುದು ದೊಡ್ಡ ಒಂದು ಸಮಸ್ಯೆಯಾಗಿ ಬಾಧಿಸ್ತದೆ. ಅವರು ಇತರರ ಜೊತೆಗೆ ಬೆರೆಯಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಅವರಿಗೆ ಇತರರ ಜೊತೆಗೆ ಏಕೆ ಬೆರೆಯಬೇಕು ಎನ್ನುವುದು ಕೂಡ ಅರ್ಥ ಆಗುವುದಿಲ್ಲ. ನಾವು ಮನುಷ್ಯ ಒಬ್ಬ ಸಾಮಾಜಿಕ ಜೀವಿ ಆದ ಕಾರಣ ಒಬ್ಬರನ್ನು ಇನ್ನೊಬ್ಬರು ಅವಲಂಬಿಸಿಯೇ ಬದುಕ್ತಾರೆ. ಆದರೆ ಆಟಿಸಮ್ ಮಕ್ಕಳಿಗೆ ಇತರರನ್ನು ಅವಲಂಬಿಸಿ ಬದುಕುವಂಥ ವಿಚಾರಗಳು ಅರ್ಥವಾಗುವುದಿಲ್ಲ. ತಾವು ಯಾಕೆ ಇತರ ಜೊತೆಗೆ ಅವಲಂಬಿಸಬೇಕು, ಇತರ ಜೊತೆ ಯಾಕೆ ಬಾಂಧವ್ಯವನ್ನು ಬೆಳೆಸಿಕೊಳ್ಬೇಕು ಹೇಳೋದು ಕೂಡ ಅವರಿಗೆ ಅವರ ಅರಿವಿಗೆ ಬಂದಿರೋದಿಲ್ಲ. ಮನುಷ್ಯನಾದವನಿಗೆ ತಾನು ಒಂದು ಸಮೂಹದಲ್ಲಿ ಗುರುತಿಸಲ್ಪಡಬೇಕು ಹೇಳುವಂಥ ಆಸೆ ಇರ್ತದೆ. ಆದರೆ ಆಟಿಸಮ್ ಮಕ್ಕಳಿಗೆ ಇದು ಯಾವುದೇ ಗುರುತಿಸುವಿಕೆಯ ಆಸಕ್ತಿ ಕೂಡ ಇರೋದಿಲ್ಲ. ನಾನು ಹುಷಾರಾಗಬೇಕು, ನಾನು ಎಲ್ಲರಲ್ಲೂ ಉತ್ತಮ ಎನಿಸಿಕೊಳ್ಬೇಕು, ಇತರರ ಹೊಗಳಿಕೆಗೆ ಪಾತ್ರನಾಗಬೇಕು, ಇತರರ ತೆಗಳಿಕೆ ನನಗೆ ಸಿಗಬಾರದು, ಇಂಥ ಒಂದು ಕಲ್ಪನೆಗಳು ಆಟಿಸಮ್ ಮಕ್ಕಳಲ್ಲಿ ಇರುವುದಿಲ್ಲ. ಅವರು ತಾನು ನಾಯಕನಾಗಬೇಕು, ತಾನು ಎಲ್ಲರ ಮೆಚ್ಚುಗೆಯ ಪಾತ್ರ ಆಗಬೇಕು, ತರಗತಿಯಲ್ಲಿ ನನಗೆ ಉತ್ತಮ ಅಂಕಗಳು ಬರಬೇಕು, ಇಂಥ ಭಾವನೆಗಳು ಈ ಆಟಿಸಮ್ ಮಕ್ಕಳಲ್ಲಿ ಇರುವುದಿಲ್ಲ. ಯಾಕೆಂದರೆ ಅದರ ಮಹತ್ವವೇ ಅವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಅವರು ಸಾಮಾಜಿಕವಾಗಿ ಯಾರೊಡನೆಯೂ ಬೆರೆಯದೆ ಏಕಾಂತವಾಗಿ ತನ್ನೊಳಗೆ ತಾನೇ ಹುದುಗಿಕೊಂಡಂತೆ ಅವರು
ವರ್ತಿಸ್ತಾರೆ. ಅವರು ಎಲ್ಲರಿಗಿಂತ ಬೇರೆಯಾಗಿ ಇರ್ತಾರೆ. ಅವರು ಇತರ ಮಕ್ಕಳ ಜೊತೆಗೆ ಆಟ ಆಡೋದಿಲ್ಲ, ಇತರ ವ್ಯಕ್ತಿಗಳ ಜೊತೆಗೆ ಸೇರುವುದಿಲ್ಲ. ಇದು ಅವರ ಸಾಮಾಜಿಕ ಸಂವಹನದ ಕೊರತೆಯ ಒಂದು ಭಾಗವಾಗಿದೆ. ಮೂರನೆಯದು, ಆಟಿಸಂ ಮಕ್ಕಳು ಎದುರಿಸುವ ಪ್ರಮುಖವಾದ ಇನ್ನೂ ಸಮಸ್ಯೆ ಅಂದರೆ ಅವರಿಗೆ ಕ್ರಿಯಾತ್ಮಕವಾದ ಆಲೋಚನೆಗಳಿರುವುದಿಲ್ಲ. ಈಗ ಸಾಮಾನ್ಯ ವ್ಯಕ್ತಿಗಳು ಒಳ್ಳೆಯ ಚಿತ್ರಕಾರರಾಗ್ತಾರೆ, ಒಳ್ಳೆಯ ಕವನ ಬರೀತಾರೆ, ಕಥೆ ಬರೀತಾರೆ, ಯಾಕಂದರೆ ಅವರಿಗೆ ಕಲ್ಪನೆ ಇರ್ತದೆ, ಕ್ರಿಯಾಶೀಲವಾದ ಕಲ್ಪನೆ ಇರ್ತದೆ. ಆಟಿಸಂ ಮಕ್ಕಳಲ್ಲಿ ಕ್ರಿಯಾಶೀಲವಾದ ಕಲ್ಪನೆ ಕೊರತೆ ಇರ್ತದೆ. ಕೆಲವು ಆಟಿಸಂ ವ್ಯಕ್ತಿಗಳು ಉತ್ತಮ ಕವನಗಳು ಕಥೆಗಳನ್ನು ಬರೆದದ್ದು ಇದೆ, ಆದರೆ 90% ಹೆಚ್ಚು ಆಟಿಸಂ ಮಕ್ಕಳಲ್ಲಿ ಕ್ರಿಯಾತ್ಮಕವಾದಂತಹ ಆಲೋಚನಾ ಶಕ್ತಿ ಇರುವುದಿಲ್ಲ. ಹಾಗಾಗಿ ಅವರಿಗೆ ಒಂದು ಕಥೆಯನ್ನು ಹೇಳಲು ಬರುವುದಿಲ್ಲ, ಒಂದು ಕಥೆಯನ್ನು ಬರೆಯಲು ಬರುವುದಿಲ್ಲ, ಒಂದು ಒಳ್ಳೆಯ ಜೋಕನ್ನು ಕೂಡ ಹೇಳಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ, ಜೋಕನ್ನು ಅರ್ಥ ಮಾಡಿಕೊಳ್ಳಿ ಕೂಡ ಅವರಲ್ಲಿ ಸಾಧ್ಯವಾಗುವುದಿಲ್ಲ. ಇದು ಅವರ ಕ್ರಿಯಾತ್ಮಕವಾದ ಆಲೋಚನೆ ಕೊರತೆಯ ಸಮಸ್ಯೆಯನ್ನು ಬಿಂಬಿಸುತ್ತದೆ. ಇನ್ನು ಆಟಿಸಂ ಮಕ್ಕಳನ್ನು ನಾವು ಕಂಡುಹಿಡಿಯುವುದು ಹೇಗೆ ಹೇಳುವಂತಹ ಮಾಹಿತಿ ಜನರಲ್ಲಿ ಇರುವುದಿಲ್ಲ. ಪ್ರತಿ ಮಗು ಕೂಡ ಹುಟ್ಟಿದ ನಂತರ ಬೆಳವಣಿಗೆಯ ಮೈಲುಗಲ್ಲುಗಳನ್ನು ತೋರಿಸಬೇಕಾಗ್ತದೆ. ಬೆಳವಣಿಗೆಯ ಮೈಲುಗಲ್ಲುಗಳನ್ನು ನಾವು ಇಂಗ್ಲೀಷ್ನಲ್ಲಿ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಕರೀತೇವೆ. 6 ತಿಂಗಳ ಮಗು ಇಂಥದೇ ಚಟುವಟಿಕೆಗಳನ್ನು ಮಾಡಬೇಕು, 1 ವರ್ಷ ತುಂಬಿದೊಡನೆ ಇಂಥ ಚಟುವಟಿಕೆಗಳನ್ನು ಮಗು ಮಾಡಬೇಕು, 2 ವರ್ಷ ಆದಾಗ ಇಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಒಂದು ಬೆಳವಣಿಗೆಯ ಮೈಲುಗಲ್ಲುಗಳನ್ನು ನಾವು ನಿರ್ಧಾರ ಮಾಡಿ ಆಗಿದೆ. ಆದರೆ ಯಾವಾಗ ಮಕ್ಕಳು ಬೆಳವಣಿಗೆಯ ಮೈಲುಗಲ್ಲುಗಳನ್ನು ಸಾಧಿಸಲು ವಿಫಲರಾಗ್ತಾರೋ ಆವಾಗ ಆ ಮಕ್ಕಳಲ್ಲಿ ಯಾವುದೋ ರೀತಿಯ ಸಮಸ್ಯೆ ಇದೆ, ಊನತೆ ಇದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಆಟಿಸಂ ಮಕ್ಕಳು ಕೂಡ ಹಾಗೆ. ಸಾಧಾರಣವಾಗಿ 8 ಅಥವಾ 9 ತಿಂಗಳು ಅಥವಾ 10 ತಿಂಗಳು ತುಂಬಿದ ಮಗು 1 ಅಥವಾ 2 ಶಬ್ದಗಳನ್ನು ಉಚ್ಚರಿಸ್ತಾರೆ. 1 ವರ್ಷ ತುಂಬಿದ ಕೂಡಲೇ 3 ಅಥವಾ 4 ಶಬ್ದಗಳನ್ನು ಉಚ್ಚರಿಸ್ತಾರೆ. 1.5 ವರ್ಷ ಆದಾಗ ಮಗು 1-4 ಶಬ್ದಗಳನ್ನು ಸೇರಿಸಿ ಒಂದು ವಾಕ್ಯವನ್ನು ಹೇಳ್ತದೆ. ಸಾಧಾರಣ ತನಗೆ ಏನು ಬೇಕು ಅಂತ ಹೇಳೋದನ್ನು ಹೇಳಲಿಕ್ಕೆ ಮಗು ಸಮರ್ಥವಾಗುತ್ತದೆ. ಆದರೆ ಆಟಿಸಂ ಮಕ್ಕಳಿಗೆ ಇದು ಸಾಧ್ಯವಾಗುವುದಿಲ್ಲ. ಅವರಲ್ಲಿ ಯಾವುದೋ ಒಂದು ಭಾವನೆಗಳಿರ್ತದೆ, ಆ ಭಾವನೆಗಳು ಶಬ್ದಗಳಾಗಿ ಪರಿವರ್ತಿತ ಆಗುವುದಿಲ್ಲ. ಹಾಗಾಗಿ ಅವರಲ್ಲಿ ಮೊದಲು ನಾವು ಆಟಿಸಂ ಮಕ್ಕಳಲ್ಲಿ ಕಾಣುವಂತಹ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರು ಮಾತನಾಡುವುದಿಲ್ಲ. ಅಂತ ಮಕ್ಕಳನ್ನು ಆ ಮಕ್ಕಳ ಬಗ್ಗೆ ನಾವು ವಿಶೇಷವಾದ ಗಮನವನ್ನು ಕೊಡಬೇಕಾಗ್ತದೆ. ಕೇಳಿಸಿಕೊಳ್ಳದೇ ಇರುವ ಮಗು ಕೇಳ್ತದೆ, ಅವರ ಕಿವಿ ಎಲ್ಲ ಸರಿ ಇದೆ, ಆದರೂ ಕೂಡ ಅವರು ಕೇಳಿಸದಂತೆ ವರ್ತಿಸ್ತಾರೆ ಅಂತ ಹೇಳಿದ್ರೆ ನಾವು ಆ ಮಗುವಿಗೆ ಏನೋ ಸಮಸ್ಯೆ ಇದೆ, ಆಟಿಸಂ ಇರೋ ಸಾಧ್ಯತೆ ಇದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. 3ನೇದಾಗಿ, ಐ-ಟು-ಐ ಕಾಂಟ್ಯಾಕ್ಟ್. ಅವರು ಕಣ್ಣಿನ ಮೂಲಕ ಸಂವಹನವನ್ನು ಮಾಡಲು ವಿಫಲವಾದಲ್ಲಿ ಮಗುವೊಂದು ನಾವು ಆ ಮಗುವಿಗೆ ಆಟಿಸಂ ಇರಬಹುದು ಅಂತ ಹೇಳುವುದನ್ನು ಅಂದಾಜಿಸಬಹುದು. ಇತರರ ಜೊತೆಗೆ ಬೆರೆಯುವುದಿಲ್ಲ, ಇತರರ ಸ್ಪರ್ಶದ ನಿರಾಕರಣೆಯನ್ನು ಮಾಡೋದು, ಅಂದರೆ ಇತರರು ಅವರನ್ನು ಮುಟ್ಲಿಕ್ಕೆ ಹೊರಟ್ರೆ ದೂರ ಸರಿಯುವಂಥದ್ದು, ಏಕಾಂತವಾಗಿರುವಂಥದ್ದು, ಇತರ ಮಕ್ಕಳ ಜೊತೆಗೆ ಆಟವಾಡಲಿಕ್ಕೆ ಇಚ್ಛಿಸದೇ ಇರುವುದು, ಮತ್ತು ಆಟಿಕೆ ವಸ್ತುವೆಂದು ಅದನ್ನು ಗ್ರಹಿಸದೆ ಆ ವಸ್ತುವನ್ನು ಉಪಯೋಗಿಸುವಂಥದ್ದು. ಈಗ ಸಾಮಾನ್ಯ ಮಕ್ಕಳಿಗೆ ಒಂದು ಆಟಿಕೆ ಕಾರು ಕೊಟ್ಟರೆ ಅದನ್ನು ಕಾರಿಗೆ ಸಂವಾದಿಯಾಗಿ ಅದನ್ನು ಆಟ ಆಡ್ತಾರೆ. ಆದರೆ ಆಟಿಸಂ ಮಕ್ಕಳು ಒಂದು ಆಟದ ಕಾರನ್ನು ಕೊಟ್ಟರೆ ಅದನ್ನು ಕಾರು, ರಸ್ತೆಯಲ್ಲಿ ಹೋಗುವ ಕಾರೇ ಇದು ಅಂತ ಹೇಳಿ ಭಾವಿಸಿ ಆಟ ಆಡುವಂಥ ಒಂದು ಮನಸ್ಥಿತಿ ಅವರಲ್ಲಿರುವುದಿಲ್ಲ. ಬಹುಶಃ ಆ ಕಾರಿನಲ್ಲಿ ಇರುವಂಥ ಒಂದು ಲೈಟ್ ಅಥವಾ ಆ ಕಾರಿನಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಗುವಂಥ ಡೋರ್ಗಳು ಆ ಮಗುವನ್ನು ಆಕರ್ಷಿಸಬಹುದೇ ಹೊರತು ಆಟದ ಕಾರನ್ನು ಕಾರಿನಂತೆ ಸ್ವೀಕರಿಸುವ ಮನಸ್ಥಿತಿ ಅವರಲ್ಲಿ ಇರುವುದಿಲ್ಲ. ಈ ಎಲ್ಲ ಲಕ್ಷಣಗಳ ಆಧಾರದಲ್ಲಿ ನಾವು ಮಕ್ಕಳಿಗೆ ಆಟಿಸಂ ಇದೆಯೋ ಇಲ್ಲವೋ ಅಂತ ಹೇಳೋದನ್ನು ನಿರ್ಧರಿಸಬಹುದು. ಆಟಿಸಂ ಬರಲು ಕಾರಣವೇನು ಹೇಳುವುದರ ಬಗ್ಗೆ ಇದುವರೆಗೂ ಯಾವುದೇ ಖಚಿತ ನಿರ್ಣಯವನ್ನು ತೆಗೊಳ್ಳಲಿಕ್ಕೆ ನಮ್ಮ ವಿಜ್ಞಾನ ಲೋಕಕ್ಕೆ ಸಾಧ್ಯವಾಗಲಿಲ್ಲ. ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಒಂದು ಮಗು ಹೊಟ್ಟೆಯಲ್ಲಿರುವಾಗ ಅಮ್ಮ ತೆಗೆದುಕೊಂಡ ಔಷಧ ಅಥವಾ ಆಹಾರ ಮಗುವಿಗೆ ಆಟಿಸಂ ಕಾರಣ ಆಗ್ಬೋದು ಅಂತ ಹೇಳ್ತಾರೆ. ಮಗು ಹೊಟ್ಟೆಯಲ್ಲಿರುವಾಗ ಅಮ್ಮನ ಮನಸ್ಸಿನಲ್ಲಾದ ತುಮುಲಗಳು, ಮಾನಸಿಕ ಒತ್ತಡಗಳು ಮಗುವಲ್ಲಿ ಆಟಿಸಂ ಕಾರಣ ಆಗಬಹುದು ಅಂತಲೂ ಕೆಲವು ಸಂಶೋಧನೆಗಳು ಹೇಳ್ತವೆ. ಅಥವಾ ಮಗು ಜನಿಸಿದ ನಂತರ ಮಗುವಿಗೆ ಕೊಟ್ಟ ಔಷಧ ಅಥವಾ ಕೆಲವು ಆಹಾರ ಮಗುವಿಗೆ ಆಟಿಸಂಗೆ ಕಾರಣ ಆಗ್ತದೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಉಳಿದೆಲ್ಲ ವೈಕಲ್ಯತೆಗಳಿಗಿಂತಲೂ ಆಟಿಸಂ ಹೇಳೋದು ಭಿನ್ನವಾಗಿದೆ. ಬಹಳಷ್ಟು ಹೆತ್ತವರು ತಮ್ಮ ಮಕ್ಕಳ ಆಟಿಸಂ ಸಮಸ್ಯೆಯಿಂದಾಗಿ ಬಹಳಷ್ಟು ವ್ಯಾಕುಲರಾಗ್ತಾರೆ, ಬಹಳಷ್ಟು ಚಿಂತಿತರಾಗ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ಕೊಡುವ ವ್ಯವಸ್ಥೆ ನಮ್ಮಲ್ಲಿರುವುದಿಲ್ಲ. ಆಟಿಸಂ ಮಕ್ಕಳಿಗೋಸ್ಕರ ಕೆಲಸ ಮಾಡುವಂಥ ಸಾಕಷ್ಟು ಒಳ್ಳೆಯ ಸಂಸ್ಥೆಗಳು ಇವೆ. ಆದರೆ ಜೊತೆಗೆ ಈ ಆಟಿಸಂ ಮಕ್ಕಳ ಹೆತ್ತವರ ಒಂದು ಅನಿವಾರ್ಯತೆಯನ್ನು, ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಂಸ್ಥೆಗಳು ಸಾಕಷ್ಟಿವೆ. ಅಂಥ ಸಂಸ್ಥೆಗಳು ಈ ಮಕ್ಕಳ ತರಬೇತಿ ಚಿಕಿತ್ಸೆ ಹೆಸರಲ್ಲಿ ಇವರಿಂದ 1000 ರೂಪಾಯಿಗಳನ್ನು ಟೀಕಿಸುತ್ತವೆ. ಇದರಿಂದಾಗಿ ಹೆತ್ತವರು
ದೊಡ್ಡ ಆರ್ಥಿಕ ಸಮಸ್ಯೆಯನ್ನು ಕೂಡ ಎದುರಿಸುವಂತ ಒಂದು ಪರಿಸ್ಥಿತಿ ಇದೆ. ದುಬಾರಿ ಫೀಸನ್ನು ಕೊಡಲಾಗದೆ ಅರ್ಧದಲ್ಲೇ ಆಟಿಸಂ ತರಬೇತಿಗಳನ್ನು ಮೊಟಕುಗೊಳಿಸಿ ಮನೆಯಲ್ಲೇ ಕೂರಿಸುವಂತ ಒಂದು ಪರಿಸ್ಥಿತಿ ಕೂಡ ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಆಟಿಸಂ ಬಾಧಿತ ಮಕ್ಕಳ ಹೆತ್ತವರು ಒಂದಿಷ್ಟು ಆಲೋಚನೆ ವೇಗಯುತವಾಗಿ ಚಿಂತನೆ ಮಾಡಬೇಕು. ಆಟಿಸಂ ಹೇಳೋದು ಒಂದು ವೈಕಲ್ಯತೆ, ಇದಕ್ಕೆ ಔಷಧ ಖಂಡಿತವಾಗಿಯೂ ಇಲ್ಲ. ಬೇರೆ ಬೇರೆ ತರಬೇತಿಗಳ ಜೊತೆಗೆ ಅವರನ್ನು ಸಾಮಾನ್ಯ ಮಟ್ಟಕ್ಕೆ ಅವರನ್ನು ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬಹುದು, ವಿನಃ ಒಮ್ಮಿಂದೊಮ್ಮಿಗೆ ಮಕ್ಕಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ವರ್ಷಗಳ ತರಬೇತಿ ಬೇಕು, ವರ್ಷಗಳ ಸಹನೆ ಬೇಕು. ಹಾಗಾಗಿ ಮೊತ್ತ ಮೊದಲು ಹೆತ್ತವರು ಆಪ್ತ ಸಮಾಲೋಚನೆಗೆ ಒಳಗಾಗಬೇಕಾಗ್ತದೆ. ಎರಡನೇದಾಗಿ, ಆಟಿಸಂ ಮಕ್ಕಳಿಗೆ ಭಾಷೆ ಮತ್ತು ಮಾತಿನ ಸಮಸ್ಯೆ ಇರುವ ಕಾರಣ ಮಾತಿನ ಮತ್ತು ಸಂವಹನದ ತರಬೇತಿಯನ್ನು ಕೊಡಬೇಕಾಗ್ತದೆ. ಮೂರನೇದಾಗಿ, ವರ್ತನೆ. ಈ ಮಕ್ಕಳಲ್ಲಿ ವರ್ತನೆಯ ಸಮಸ್ಯೆ ನಮಗೆ ಬಹಳಷ್ಟು ಕಂಡುಬರುವುದರಿಂದ ವರ್ತನೆ ತರಬೇತಿಯನ್ನು ಕೊಡಬೇಕಾಗ್ತದೆ. ಪುನರಾವರ್ತಿತ ತರಬೇತಿಗಳನ್ನು, ಆಕ್ಯುಪೇಷನ್ ಥೆರಪಿ, ಈ ಥರದ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಕೊಡುತ್ತಾ ಅವರನ್ನು ಸಾಮಾನ್ಯ ಮಕ್ಕಳ ಮಟ್ಟಕ್ಕೆ ಬೆಳೆಸುವ ಅಥವಾ ತರುವಂಥ ಪ್ರಯತ್ನವನ್ನು ನಾವು ಮಾಡಬಹುದು.